ಮಂಟಪ ಕರ್ಕೊಂಬಂದ್ಬಿಡಿ. ಏ ಚಂದು, ಈ ಮದುವೆ ಡ್ರೆಸ್ಸಲ್ಲಿ ಹ್ಯಾಕ್ ಕಾಣ್ತೀನಾ? ನಿಜ ಹೇಳಬೇಕು ಅಂದ್ರೆ ಈ ಡ್ರೆಸ್ ನಿಂಗೆ ಸೂಟ್ ಆಗ್ತಲ್ಲ. ಒಟ್ಟಿನಲ್ಲಿ ನನ್ನ ರೇಕ್ಷಿದ್ರೆ ನಿಂಗೆ ಸಮಾಧಾನ ಆಗಲ್ವಾ? ನಡಿ ನಡಿ, ಮುಹೂರ್ತಕ್ಕೆ ಟೈಮ್ ಆಯ್ತು. ಇವನು ಯಾವಾಗ್ಲೂ ಹೀಗೇನೆ. ಮದುವೆ ಏನಂಗ್ ಕರ್ಕೊಂಬನಿ. ಕಾಳಿಗೆ ಆಶೀರ್ವಾದ ಮಾಡಿಸ್ಕೊ ಬನ್ನಿ. ಕೊಡಿ ಆಶೀರ್ವಾದ ಮಾಡಿ. ಕಾಣಿಸ್ತಾ ಇಲ್ವಲ್ಲ, ಯಾವನವನು ಯಾವನವನು? ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋನ್ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಕಳ ತಾಳಿ ತಂದ್ಕೊಡ್ರಿಲ್ಲ. ಏ ತಂದ್ಕೊಡ್ರಲ್ಲ, ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ? ನಿನ್ನಂತ ಮತಿ ಭ್ರಮಣೆ ಆದವನು ಹೇಳಿ ಅವ್ರಗಳಿಗೆ. ತಾಳಿ ಕೊಡ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡ. ಪುರೋಹಿತ್ರೆ ತಗೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಈ ಜನ್ಮದಲ್ಲಿ ನೀನ್
ನನಗೆ ಸಿಗಲ್ಲ ಅಂತ ಭಯ ಆಗೋಯ್ತು ಚಂದು. ಐ ಲವ್ ಯು, ಐ ಲವ್ ಯು ಚಂದು. ವಿದ್ಯಾ, ಏನಮ್ಮ ಏನಮ್ಮ ಇದೆಲ್ಲ? ಏನು ಸರ್ ಇದು ನಿಮಗೆ ಗೊತ್ತಿಲ್ಲ? ಇವರಿಬ್ರು ಬಹಳ ದಿನಗಳಿಂದ ಒಬ್ಬರಿಗೊಬ್ಬರು ಡೀಪ್ ಲವ್ಳ ಇದ್ರೆ ಸರ್, ಇವತ್ತು ಇವರಿಬ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ರೆ ಸರ್. ಸರಿಮ್ಮ, ಬೀಗರಿಗೆ ನಾನು ಏನ್ ಹೇಳಿ? ನೀವ್ ಏನು ಹೇಳ್ಬೇಕಾಗಿಲ್ಲ ಅಂಕಲ್, ವಿದ್ಯಾನ ಚಂದು ಮದುವೆ ಮಾಡ್ಕೊಳ್ಳೋದೇ ಕರೆಕ್ಟ್. ನೀವ್ ಇನ್ನೂ ಲೇಟ್ ಮಾಡಿದ್ರೆ ಮತ್ತೆ ಇವರಿಬ್ರು ಮಧ್ಯೆ ಹೊಸ ಜಗಳ ಶುರು ಆಗ್ಬಿಡುತ್ತೆ. ಅಂಕಲ್ ಸಾರಿ, ನಾನದು ನೀನ್ ಸಾರಿ ಗಿರಿ ಎಲ್ಲ ಹೇಳ್ಬಾರ್ದು, ನೀನ್ ನಮ್ಮನೆ ಅಳಿ ಆಗೋನು. ಬಾ ಬಾ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧನೇ. ಅಯ್ಯಯ್ಯೋ ಅಯ್ಯಯ್ಯೋ, ಏನಿದು ಅಯ್ಯಯ್ಯೋ ಯಜಮಾನ್ರೆ, ಗಂಡ ಏನು ಇಬ್ರು ಚೇಂಜ್ ಆಗ್ಬಿಡ್ತಾರಲ್ಲ. ಇದೇ ಸರಿಯಾದ ಜೋಡಿ ಅಕ್ಷತೆ ಹಾಗೋ.